Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸೋರೆಕಾಯಿ ಗೊತ್ತಲ್ಲ ಅದರದ್ದು ಕುರ್ಮ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ. ಈಗ ಎಳೆಯೇ ಸೋರೆಕಾಯಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಉಗುರಿಂದ ಹೀಗೆ ಪ್ರೆಸ್ ಮಾಡಿದ್ರೆ ಉಗುರು ಒಳಗೆ ಹೋಗಬೇಕು, ಅಂದರೆ ಎಳೆಯದು ಅಂತ ಅರ್ಥ. ಈಗ ನೋಡಿ, ಅದನ್ನು ಅರ್ಧ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಅದರದ್ದು ಪೀಸಸ್, ಇದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದರ ಸ್ಟ್ರೆಸ್ನ ರಿಡ್ಯೂಸ್ ಮಾಡುತ್ತೆ, ಇದಕ್ಕೆ ಹಾರ್ಟಿಗೆ ಬೆನಿಫಿಟ್ ಮಾಡುತ್ತೆ. ಇದು ನೋಡಿ, ಚಾಪ್ ಮಾಡಿರೋ ಪೀಸಸ್ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮದು ಏನಾದರೂ ಮಲ್ಗೋ ಡಿಸಾರ್ಡರ್ ಇದೆ, ಅದನ್ನು ಸರಿ ಮಾಡುತ್ತೆ. ನೋಡಿ, ಸೀಸನಿಂಗ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಿ. ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ, ಸ್ಕಿನ್ನಿಗೆ ಕೂಡ ಒಳ್ಳೆಯದು, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ, ವೆಟ್ ಮಸಾಲಾ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ. ಮತ್ತು ಇದು ಲೋ ಫ್ಯಾಟಲ್ಲಿ ಲೋ, ಅದರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ತುಂಬ ನೀರಿನಂಶ ಇದೆ ನೋಡಿ. ಹಾಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದು ನೋಡಿ, ಇದು ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಪೌಡ್ರ್ ತೋರಿಸಿದ್ದೀನಿ. ಈಗ ಹೇಗೆ ಮಾಡೋದಪ್ಪ ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಅದಕ್ಕೆ ಮಸಾಲೆ ಕಡಿಯೋಣ. ಫಸ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಅದು ತೆಂಗಿನ ತುರಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಅರ್ಧ ಟೀಸ್ಪೂನು, ಖಾಲಿ ಅರ್ಧ ಟೀಸ್ಪೂನ್ ಇದು ಸೋಂಪು ಕಾಳೆ ಹಾಕಿ ಹಾಕ್ಕೊಳ್ಳೋದು, ಅಂದರೆ ಒಳ್ಳೆ ರುಚಿ ಕೊಡುತ್ತೆ. ಸೋಂಪು ಕಾಳು ತುಂಬ ಚೆನ್ನಾಗಾಗುತ್ತೆ, ಹಸಿ ಆದರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಾವು ಹುರಿತೀವಲ್ಲ ಮಸಾಲೆ, ಹಾಗೆ ಎರಡು ಟೀಸ್ಪೂನು ಗಸಗಸೆಯನ್ನು ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ ನೀರಲ್ಲಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ 5 ಗೋಡಂಬಿನ ಒಂದು 1/2 ಗಂಟೆ ನೆನೆಸಿಟ್ಟಿದ್ದೆ, ಅದು ನೀರು ಸಮೇತ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಭಾಳ ನೀರು ಹಾಕೋಬೇಕಂತಿಲ್ಲ, ಅಗತ್ಯ ಇದ್ದರೆ ಹಾಕ್ಕೊಂಡು ಪೇಸ್ಟ್ ಮಾಡಿ. ಈಗ 2 ಟೇಬಲ್ಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಅಗಲವಾದ ಪ್ಯಾನ್ನಲ್ಲಿ ಹಾಕಿ ಅದು ಬಿಸಿ ಆಗುತ್ತೆ. ಅದಕ್ಕೆ ಇದು ಚಕ್ಕೆ ಪೀಸ್ ಯಾಕೆ ಹಾಕೋದು ಅಂದರೆ, ಚಕ್ಕೆ ಪೀಸು ಇಡೀ ಡಿಶ್ದು ಫ್ಲೇವರ್ ಚೇಂಜ್ ಮಾಡಿಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದು ಇದು 1 ಟೀಸ್ಪೂನು ಜೀರಿಗೆ ಕಾಳು ಹಾಕಿ ನೋಡಿ. ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಅಲ್ಲ, ಚೆನ್ನಾಗಿ ಹುರಿತಾ ಇದೆ ನೋಡಿ. ಎರಡೂ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದರಲ್ಲಿ, ಯಾಕಂದರೆ ಸಿನಮಂದು ಪರಿಮಳ ಬಿಡಬೇಕು, ಜೀರಿಗೆ ಚಟಪಟ ಆಗಬೇಕು. ಹಾಗೆ 1 ಕಪ್ಪು ಅದಕ್ಕೆ ಅದೆರಡು ಆಯಿತು. ಈಗ 1 ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಡಿಶ್ಗೆ, ಎಷ್ಟು ಬೇಕೋ ಅಷ್ಟು. ಈಗ ನೀರುಳ್ಳಿ ಬಾಡೋ ತನಕ ನಾವು ಹುರಿದ್ರೆ ಸಾಕು. ಸಾಧಾರಣ ಒಂದು ಸ್ವಲ್ಪ ಇದಾಗಿ ಸ್ಕ್ವೀಸ್ ಆಗಿಬಿಟ್ಟು ಬಾಡಿದರೆ ಸಾಕು. ತುಂಬ ಹುರಿದು ಟ್ರಾನ್ಸ್ಲೂಸೆಂಟ್ ಎಲ್ಲ ಆಗಬೇಕಂತಿಲ್ಲ ನೋಡಿ, ಒಂದು 45 ಸೆಕೆಂಡ್ಸ್ನಿಂದ 1 ನಿಮಿಷದೊಳಗೆ ಆಗುತ್ತೆ. ಆಯಿತು ನೋಡಿ, ಈಗ ಈಗ ಅದಕ್ಕೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದರದ್ದು ಹಸಿ ವಾಸನೆ ಹೋಗಿ ಅದು ಗಮ್ಮಂಥ ಪರಿಮಳ ಬರೋ ತನಕ ಒಂದು 30ರಿಂದ 40 ಸೆಕೆಂಡು ಚೆನ್ನಾಗಿ ಅದರಲ್ಲೇ ಹುರ್ಕೊಳ್ಳಿ. ಅದು ಎಣ್ಣೆ ಬಿಸಿ ಇರೋದ್ರಿಂದ ಬೇಗ ಆಗಿಬಿಡತ್ತೆ. ಈಗ ಆಯ್ತದು. ಅದಕ್ಕೆ ಈಗ ಟೊಮೆಟೊ ಪ್ಯೂರಿ ಹಾಕ್ಕೋಣ. 2/3 ಕಪ್ ಟೊಮೆಟೊ ಹಣ್ಣಾಗಿರೋದು, ಅಂದರೆ ಬೇಬಿ ಟೊಮೆಟೊ ತೊಗೋಬೇಕು, ಹುಳಿ ಟೊಮೆಟೊ ತೊಗೋಬೇಡಿ. ಅದನ್ನ ಚೆನ್ನಾಗಿ ಬಲ್ಸ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದೇ ಪ್ಯೂರಿ ಅಲ್ವಾ, ಅದು ಪ್ಯೂರಿ ಹಾಕೋದ್ರಿಂದ ಬೇಗ ಇದಾಗಿ ಥಿಕನ್ ಆಗಿ ಬಂದುಬಿಟ್ಟು ನಮಗೆ ಇದು ಹಾಕೋದಕ್ಕಿಂತ ಪೀಸಸ್ ಹಾಕೋದಕ್ಕಿಂತ ಪ್ಯೂರಿ ಹಾಕೋದು ಒಳ್ಳೆಯದು ನೋಡಿ. ಚೆನ್ನಾಗಿ ಅದನ್ನು ಅದರಲ್ಲೇ ಕೈ ಆಡಿಸ್ಕೊಳ್ಳಿ, ಬೇಗ ಆಗಿಬಿಡತ್ತೆ. ಕಂಬೈನ್ ಆಗೋ ತನಕ ಇದು ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಥಿಕ್ಕನ್ ಆಗಿಬಿಟ್ಟು ನೋಡಿ, ಎಣ್ಣೆ ರಿಲೀಸ್ ಆಗಿದೆ ಸೈಡ್ನಲ್ಲಿ, ಯಾಕಂದರೆ ಅದು ಪ್ಯಾನ್ ಬಿಟ್ಟು ಬಂದುಬಿಡ್ತು, ಕಾಣುತ್ತಲ್ಲ. ಈಗ ಅದಕ್ಕೆ 1/2 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಅಕಸ್ಮಾತ್ ಕಮ್ಮಿ ಆದರೆ ಲಾಸ್ಟ್ನಲ್ಲಿ ಹಾಕ್ಬೋದು, ಯಾಕಂದರೆ ಸೋರೆಕಾಯಿ ತುಂಬ ಸಿಹಿ ಅಲ್ವಾ. ಮತ್ತು 1 ಟೀಸ್ಪೂನು ಕೊತ್ತಂಬರಿ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಗಮ್ಮಂಥ ಪರಿಮಳ ಬಂದು ಎರೋಮೆಟಿಕ್ ಆಗೋ ತನಕ ಒಂದು 30 ಸೆಕೆಂಡು 1/2 ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಈಗ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಈಗ ನಾವು ಆವಾಗಲೇ ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಇದರದ್ದು, ಏನಪ್ಪ ಅದು ಗೋಡಂಬಿ ಗಸಗಸೆ ಮತ್ತು ಸ್ವಲ್ಪ ಇದು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಹಾಕ್ಕೊಂಡು ಅದು ಥಿಕ್ಕನಾಗಿ ಬರಬೇಕು, ಅಷ್ಟೊತ್ತು ತನಕ ಒಂದು 30-40 ಸೆಕೆಂಡ್ಸ್ ಆಗುತ್ತೆ ನೋಡಿ. ಈಗ ಥಿಕ್ಕನ್ ಆಯಿತು ನೋಡಿ, ಬಿಟ್ಬಿಡ್ತು ಪ್ಯಾನು, ಅಂದರೆ ಆಯಿಲ್ ರಿಲೀಸ್ ಆಯಿತು ಅಂತ ಅರ್ಥ ನೋಡಿ, ರಿಲೀಸ್ ಆಗಿದೆ. ಈಗ ಅದರದ್ದು ತೊಳೆದಿದ್ದ ನೀರನ್ನ ಹಾಕಿದ್ದೀನಿ 1 ಕಪ್ಪು, ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗುತ್ತೆ. ಚೆನ್ನಾಗಿ ಅದನ್ನ ಕಂಬೈನ್ ಮಾಡ್ಕೊಳ್ಳಿ ಮಿಕ್ಸ್ ಆಗೋ ತನಕ. ಅದು ಅಷ್ಟೇ, ಚೆನ್ನಾಗಿ ಮಿಕ್ಸ್ ಆದರೆ ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷ ತನಕ, ಆವಾಗ ಥಿಕ್ಕನಾಗಿ ಬರುತ್ತೆ, ನಿಮಗೆ ಆಯಿಲ್ ರಿಲೀಸ್ ಆಗಿದ್ದು ಕಾಣುತ್ತೆ. ನೋಡಿ ಇವಾಗ ಚೆಕ್ ಮಾಡಿ ತೆಗೆದುಬಿಟ್ಟು ನೋಡಿ, ಎಷ್ಟು ಚೆನ್ನಾಗಾಗಿ ನೋಡಿ, ಆಯಿಲ್ ರಿಲೀಸ್ ಆಗಿದೆ, ಥಿಕ್ಕನಾಗಿದೆ. ಹೌದಾ, ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಚೆನ್ನಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ, ಈಗ ಅದಕ್ಕೆ 1/2 ಟೀಸ್ಪೂನ್ ನಾನು ಬ್ಯಾಡಗಿ ಮೆಣಸಿನ ಪುಡಿ ಹಾಕಿದ್ದೀನಿ, ಯಾಕಂದರೆ ತುಂಬಾ ಕಮ್ಮಿ ಆಯಿತು ಅಂತ ನನ್ನ ಮನಸ್ಸಿಗೆ ಬಂತು, ಮತ್ತು ಆಗಿತ್ತು ಹೌದು. ಮತ್ತು 1/2 ಟೀಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿ, ಈಗ ಒಂದು ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ, ಮತ್ತು ಅದರದ್ದು ಹಸಿ ವಾಸನೆ ಹೋಗಬೇಕಲ್ವಾ ಎರಡರದ್ದು, ಚೆನ್ನಾಗಿ 1 ಫಿಟ್ 30 ಸೆಕೆಂಡ್ಸು ಕೈ ಆಡಿಸ್ಕೊಳ್ಳಿ.
ಆಯ್ತಲ್ಲ ಈಗ ಮಿಕ್ಸ್ಚರು ಎರೋಮೆಟಿಕ್ ಆಯಿತು ಈಗ ಅದಕ್ಕೆ ಕಟ್ ಮಾಡಿರೋಂಥ ಸೋರೆಕಾಯಿ ಪೀಸಸ್ ಹಾಕ್ಕೊಳ್ಳಿ ನಾನು ತುಂಬ ದೊಡ್ಡದು ಮಾಡಿಲ್ಲ ಯಾಕಂದರೆ ಹದವಾಗಿ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ಮಾಡೋದಲ್ಲ ಆ ಕುಕ್ಕರ್ನಲ್ಲಿ ಮಾಡ್ಬೋದು ಕುಕ್ಕರ್ನಲ್ಲಿ ಮಾಡಿದ್ರೆ ಡಿಶ್ದು ಬಣ್ಣ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಮಾಡಿದೆ ಮತ್ತು ತುಂಬ ಏನು ಬೇಯಿಸ್ಬೇಕಂತಿಲ್ಲ ಬೇಗ ಬೆಂದು ಬಂದುಬಿಡತ್ತೆ ಇದು ಈಗ ಅದು ಮಿಕ್ಸ್ಚರಲ್ಲಿ ಮಸಾಲದಲ್ಲಿ ಒಂದ್ಸತಿ ಕೈ ಆಡಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ನೋಡಿ ಈಗ ಒಂದು ಕಪ್ ನೀರು ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಫಸ್ಟು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹೌದಾ ಇಂಥ ಪರಿಮಳ ಬರ್ತಾ ಇದೆ ಅಂದರೆ ಗರಂ ಮಸಾಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಸೇರಿ ಇವಾಗ 6-8 ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಆರಾಮಾಗಿ ಬೆಂದು ಬಂದುಬಿಡುತ್ತೆ ಲೋ ಫ್ಲೇಮಲ್ಲೇ ಮಾಡಿ ಆವಾಗ ನಿಮಗೆ ಮತ್ತೆ ನೀರು ನೋಡಿ ಇವಾಗ ಆಯಿಲ್ ರಿಲೀಸ್ ಆಗಿದೆ ಫ್ಲೇವರ್ಸ್ ಅಬ್ಸಾರ್ಬ್ ಆಗಿದೆ ನೋಡಿದ್ರಲ್ಲ ಆಯ್ತಲ್ಲ ಈಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದು ಬಂದುಬಿಟ್ಟಿದೆ ಗೊತ್ತಾ ಜಾಸ್ತಿ ಅಂದರೆ ಮಶಿ ಆಗೋಕ್ಕೆ ನಾನು ಬಿಡಲಿಲ್ಲ ಆಮೇಲೆ ತಿನ್ನೋಕ್ಕೆ ಹೋಳುಗಳು ಸಿಗಬೇಕಲ್ಲ ಈಗ ರೆಡಿ ಆಯಿತು ನಿಮಗೆ ಎಮ್ಮಿ ಕುರ್ಮ ಅದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಪೂರಿ ಜೊತೆಗೆ ಈವನ್ ಅನ್ನದ ಜೊತೆಗೆ ಸೈಡ್ ಡಿಶಾಗಿ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಡಿಶ್ ಇದ್ರದ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ ಇದು ಶೇರ್ ಮಾಡಿ ನಮ್ಮ ಎಲ್ಲರಿಗೆ ನಮಸ್ಕಾರ